ಯಾಕೋ ಯಾವಾಗ್ಲೂ ವಿದ್ಯೆ ಹಂಗ ಅಂತಿರ್ತೀಯಾ? ಅದೆಲ್ಲ ಈಗ ಬಿಡಮ್ಮ, ಮೊದ್ಲು ನಾನು ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಅವಳು ಬಂದಿದ್ದು ನಿನ್ಗೋಸ್ಕರ ತಾನೆ. ನಿನ್ ಡಯಟ್ ಎಲ್ಲ ಚೇಂಜ್ ಆದ್ರೆ ಅವಳಿಗೆ ಹೇಗ್ ಗೊತ್ತಾಗತ್ತೆ? ನಾನು ಬರೋದೇ ಅವಳಿಗೆ ಗೊತ್ತಾಯ್ತು ಅಂದ್ಯಲ್ಲ ಹಾಗೆ. ಹೌದು, ನೀನು ಊರಿಂದ ಬರೋದು 3 ದಿನ ಆಗುತ್ತೆ ಅಂದಿದ್ದೆ ಅಲ್ವೇನೋ? ನೀನ್ ಫೋನಲ್ಲಿ ಸರಿಯಾಗಿ ಮಾತಾಡಿದ್ರೆ ಬರ್ತಿರ್ಲಿಲ್ಲ. ನಿನಗೆ ಬೇಜಾರಾಗಿದೆ ಅನ್ಸ್ತು. ಪ್ರಭಾವತಿ ಅತ್ತೆ ಏನಾದ್ರು ಅಂದ್ರ ಅಲ್ವೋ? ನೀನು ಮುಂಬೈಯಲ್ಲಿ ಬರೀ ಮೀಟಿಂಗು ಮೀಟಿಂಗು ಅಂತ ಹೇಳ್ತಿದ್ಯಂತೆ. ಪ್ರದೀಪ್ ಹೇಳ್ತಾ ಇದ್ದ ಊಟ ತಿಂಡಿ ಏನು ಮಾಡ್ತಾನೆ ಇರ್ಲಿಲ್ವಂತೆ. ಹೋಗಿದ್ ಕೆಲ್ಸ ಆಗ್ಲಿಲ್ ಬಂತಲ್ಲೋ, ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದ. ನಿನಗ್ ಊಟ ಮಾಡ್ಬೇಕಲ್ವಾ? ಇರು, ನಾನ್ ರೆಡಿ ಮಾಡ್ತೀನಿ. ಬೇಡಬೇಡ, ನೀನ್ ಫ್ರೆಶ್ ಆಗಿ ಬಂದ್ಬಿಡು. ಇಲ್ಲ, ನಿಂಗ್ ತುಂಬಾ ಸುಸ್ತಾಗಿದೆ ಅಲ್ವಾ? ನೀನ್ ಇಲ್ಲೂ ರೆಸ್ಟ್ ಮಾಡ್ತೀನಿ. ಆರಾಮಾಗಿರು, ಬಾ ಕೂತ್ಕೋ. ಅಲ್ಲ ಅಮ್ಮ, ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನು ಯಾವ್ದಕ್ಕಂತ ಉತ್ತರ ಕೊಡ್ಲಿ? ವಿನು, ನನ್ನ ಮೊದಲನೇ ಪ್ರಶ್ನೆ ಏನಿತ್ತು ಹೇಳು. ಮುಂಬೈಯಲ್ಲಿ ನೀನು ಬರೀ ಮೀಟಿಂಗು ಮೀಟಿಂಗು ಅಂತ ಹೇಳ್ತಿದ್ಯಂತೆ. ಅಮ್ಮ, ಏನಾಯ್ತು? ಅತ್ತೆ ನೋವು ಥರ ಮಾತಾಡಿದ್ರ? ವಿನು ಬಿಡು, ನನಗೇನಿದು ಹೊಸ್ತ. ಇಷ್ಟು ವರ್ಷ ಆದರೂ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಮ್ಮದೇ ತಪ್ಪು ಅಲ್ವಾ? ಇಲ್ಲ, ನನ್ನಿಂದನೇ ಅಲ್ವಾ? ನಾನು ತಾಗ ಮಾಡದೆ ಹೋಗಿದ್ರೆ ಇವತ್ತು ನಾವು ಈ ಮನೇಲಿ ಇರೋದೇ ಬೇಕಾಗಿರ್ಲಿಲ್ಲ. ನನ್ನಿಂದ ನಿಂಗೆ ತೊಂದರೆ ಆಗ್ತಿದೆ, ಸಾರಿ. ವಿನು, ಹಳೆದನ್ನೆಲ್ಲ ಯಾಕೋ ನೆನ್ಪು ಮಾಡ್ಕೋತೀಯ? ಬಿಡು, ನಿನ್ನಿಂದ ಯಾವ ತಪ್ಪು ಆಗಿಲ್ಲ, ಎಲ್ಲ ನನ್ನ ಹಣೆ ಬರಹ ಅಷ್ಟೆ. ಸಾರಿ ಕಣ, ನೀನ್ ಈಗ ತಾನೇ ಊರಿಂದ ಬಂದಿದ್ಯಾ, ನಿನಗ್ ಊಟದ ವ್ಯವಸ್ಥೆ ಅದೆಲ್ಲ ನೋಡ್ಕೊಳ್ಳೋದ್ ಬಿಟ್ಟು ನಾನು ಅತ್ಕೊಂತ ಕೂತ್ಬಿಟ್ಟೆ ನೋಡು. ನೀನು ರೆಸ್ಟ್ ಮಾಡ್ತಾ ಇರೋ, ನಾನು ಹೋಗೆಲ್ಲ ರೆಡಿ ಮಾಡಿ ಕರಿತೀನಿ. ಅಮ್ಮ, ಎಲ್ಲ ಸರಿ ಹೋಗುತ್ತೆ, ನಾವಿಬ್ರು ಸರಿ ಮಾಡೋಣ ಅಲ್ವಾ?